ಸುಹೃನ್ಮಿತ್ರಾರ್ಯುಧಾಸೀನಾ ಮಧ್ಯಸ್ವೇಶ್ಯ ಬಂಧುಷು ಸಾಧುಷ್ವಪಿ ಚಚಾಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ ಭಗವಂತ ಹೇಳ್ತಾ ಇದ್ದಾನೆ ಯೋಗಿಯಾದವ ಬಂಧುಜನ ಮಿತ್ರರು ಸಜ್ಜನ ದುರ್ಜನ ಎಲ್ಲರಲ್ಲಿ ಸಮಬುದ್ಧಿಯನ್ನು ಬೆಳೆಸಿಕೊಳ್ತಾನೆ ಹೀಗಂದರೆ ಎಲ್ಲರನ್ನೂ ಒಂದೇ ಥರ ನೋಡ್ತಾನೆ ಅಂತ ತಿಳ್ಕೊಳ್ಬಾರ್ದು ಅದು ಅವಿವೇಕ ಯೋಗ್ಯರು ಅಯೋಗ್ಯರು ಎಲ್ಲರನ್ನೂ ಒಂದೇ ಥರ ನೋಡ್ತಾನೆ ಆ ರೀತಿ ಅರ್ಥ ಅಲ್ಲ ಅದು ಸಮಬುದ್ಧಿ ಅಂದರೆ ಒಂದೇ ರೀತಿ ಕಾಣೋದು ಅಂತ ಅರ್ಥ ಅಲ್ಲ ಯಾರನ್ನು ಹೇಗೆ ನೋಡಬೇಕೋ ಹಾಗೆ ನೋಡ್ತಾನೆ ಬಂಧುಗಳನ್ನು ಬಂಧುಗಳಂತೆ ಶತ್ರುಗಳನ್ನು ಶತ್ರುಗಳಂತೆ ಯಾಕಂದರೆ ಆಚಾರ್ಯರು ತಿಳಿಸ್ತಾರೆ ಗುಣ ಅನುಸಾರಿಣಿ ಪೂಜಾ ಸಮೃಷ್ಟಿಂಚೋ ನರ ಸರ್ವಭೂತ ಶುಕ್ರತೆ ತಸ್ಯ ವಿಷ್ಣು ಪ್ರಸೀದತಿ ಗುಣಾನುಸಾರಿಣೀಂ ಪೂಜಾ ಯಾವಾಗಲೂ ಅವರಿಗೆ ಗುಣಕ್ಕೆ ಅನುಸಾರಿಯಾದ ಪೂಜೆಯನ್ನು ನಾವು ಮಾಡುವುದಿದೆಯಲ್ಲ ಇದನ್ನು ಸಮದೃಷ್ಟಿ ಅಂತ ಕರೀತಾರೆ ಇದು ಬರೀ ಶ್ಲೋಕ ಅಥವಾ ವ್ಯಾಖ್ಯಾನಗಳು ವರ್ಡ್ ಟು ವರ್ಡ್ ಮೀನಿಂಗ್ ನಮ್ಗೆ ಅರ್ಥ ಆಗುವಂಥದ್ದಲ್ಲ ಒಬ್ಬ ಕೋರ್ಟಿನಲ್ಲಿರುವಂತಹ ನ್ಯಾಯಾಧೀಶ ಸಮಭಾವದಿಂದ ತೀರ್ಪು ಕೊಡ್ತಾನೆ ಪರೀಕ್ಷಕ ವಿದ್ಯಾರ್ಥಿಗಳಿಗೆ ಅಂಕ ನೀಡುವಾಗ ಸಮಭಾವದಲ್ಲಿ ಕೊಡ್ತಾನೆ ವೈದ್ಯ ತನ್ನ ಬಳಿಗೆ ಬರುವ ರೋಗಿಗೆ ಅವನ ಜಾತಿ ಮತ ಕುಲ ವಿಚಾರ ಮಾಡದೆ ಸಮವಾಗಿ ವರ್ತನೆ ಮಾಡ್ತಾನೆ ಇದೇ ನಿಜವಾದ ಸಮಭಾವ ಊಟ ಕೂತಾಗ ಎಲ್ಲರಿಗೆ ಸಮ ಬಡಿಸ್ಕೊಂಡು ಬಾ ಅಂತ ಹೇಳ್ತಾರೆ ಸಮ ಬಡಿಸ್ಕೊಂಡು ಬಾ ಅಂದರೆ ಎಲ್ಲರಿಗೆ ಎರಡೆರಡು ಲಾಡು ಹಾಕೋದು ಸಮ ಅಲ್ಲ ಅವರವ್ರ ಯೋಗ್ಯತೆ ನೋಡಿ ಹಾಕಬೇಕು ಪುಟ್ಟ ಮಗು ಇದ್ದರೆ ಅರ್ಧ ಒಳ್ಳೆ ಸಮ ಪ್ರಮಾಣದ ವಯಸ್ಕಾದರೆ ಅವನಿಗೊಂದು ಆದರೆ ಎರಡು ಮೂರು ಅದು ಸಮ ಹುಡುಗರಿಗೆ ಸಮ ಅಂಕ ಕೊಟ್ಟರು ಅಂತಂದರೆ ಅವರ ಯೋಗ್ಯತೆಗೆ ಅನುಗುಣವಾಗಿ ಕೊಟ್ಟಾಗ ಅದು ಸಮವೇ ವಿನಃ ಎಲ್ಲರಿಗೂ ಏಯ್ಟಿ ಪರ್ಸೆಂಟ್ ಹಾಕಿ ಕೂಡಿಸ್ಬಿಟ್ರೆ ಅದು ಸಮ ಅಲ್ಲ ಅದರಲ್ಲಿ ಏನೋ ಮೋಸ ಇದೆ ಅಂತ ಅರ್ಥ ಹಾಗಾಗಿ ಇದನ್ನು ಸಮ ಅಂತ ಕರೀತಾರೆ ಕೃಷ್ಣ ಪರಮಾತ್ಮ ಗೀತೆಯ ಹಿನ್ನೆಲೆಯಲ್ಲಿ ನಿರೂಪಿತವಾದಂತಹ ಈ ಸಮಭಾವ ಇದು ಆತ್ಮೋದ್ಧಾರಕ್ಕೂ ಕಾರಣ ಸಮಾಜದ ಸ್ವಾಸ್ಥ್ಯಕ್ಕೂ ಔನ್ನತ್ಯಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಭಗವಂತ ಕೊಟ್ಟ ದಿವ್ಯ ಸಂದೇಶ ಇದೆ ಇಷ್ಟನ್ನು ಸಮಭಾವವನ್ನು ಮಾಡಿಕೊಂಡು ಮನಸ್ಸನ್ನು ಜಯ ಸಂಪಾದನೆ ಮಾಡಿ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ದೇವರ ಧ್ಯಾನಕ್ಕೆ ಕೂಡಬೇಕು ಇದು ಧ್ಯಾನದ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಧ್ಯಾನಕ್ಕೆ ಮೊದಲಿನ ಹಂತಗಳು ಇದನ್ನೆಲ್ಲ ಕೃಷ್ಣ ಹೇಳಿ ಧ್ಯಾನಕ್ಕೆ ಹೇಗೆ ಕೊಡಬೇಕು ಧ್ಯಾನದ ಉಪಾಯ ಏನು ಬಹಳ ಅದ್ಭುತವಾಗಿ ಹೇಳಿದ್ದಾನೆ ನೆನ್ಪಿಟ್ಕೊಳ್ಬೇಕಾದ್ದು ನಾವು ಶುಚ ಉದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾನಸ ಮಾತ್ಮನಃ ನೀಚಂ ಚೈಲಾ ಜಿನಕುಶೋತ್ತರಂ ತತ್ರೈಕಗ್ರಮನ ಕೃತ್ಯ ಯತ ಚಿತ್ತೇಂದ್ರಿ ಕ್ರಿಯ ಉಪವಿಶ್ಯಾ ಶನಯುಂಜ್ಯೋಗ ವಿಶು ಸಮಕಾಯ ಚಲಂ ಸ್ಥಿರ ಸಂಪ್ರೇಕ್ಷ್ಯ ಸ್ವಂ ಸ್ವ ದಿಶ್ಚಾನವಲೋಕೆಯ ಧ್ಯನ ಯೋಗ ಇದನ್ನು ಬಯಸುವವಾ ಏಕಾಂತದಲ್ಲಿ ಮಾಡಬೇಕು ಯಾವಾಗಲೂ ಯಾವ್ಯಾವ್ದನ್ನು ಹೇಗೆ ಮಾಡಬೇಕು ಹಾಗಾಗೆ ಮಾಡಬೇಕ್ರಿ ಈ ಜಪಕ್ಕೆ ಕೂತ್ಕೊಳ್ಳುವಾಗ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಪಕ್ಕದಲ್ಲಿ ಒಬ್ಬರನ್ನ ಕೂಡಿಸ್ಕೊಳ್ಬಾರ್ದು ನಿಮ್ಮದು ಧ್ಯಾನವೂ ಆಗೋಲ್ಲ ತಪಸ್ಸು ಜಪನೂ ಆಗಲ್ಲ ಅದು ಮಾತಾಡಿ ಮಾತಾಡಿ ಮಾತೇ ಜಪ ಆಗಿಬಿಡುತ್ತೆ ಒಂಟಿ ಯಾವಾಗಲೂ ದೇವರ ಧ್ಯಾನಕ್ಕೆ ಕೂತ್ಕೊಳ್ಬೇಕು ಅದು ನೀವು ಪರ್ಸನಲಿ ಅನುಭವಿಸಬೇಕಾದ ಆನಂದ ಶೇರ್ ಮಾಡಲಿಕ್ಕೆ ಬರೋದಲ್ಲ ಏಕಾಂತದಲ್ಲಿ ಕೂಡಬೇಕು ನೀವು ನೋಡಿ ಲೇಟಾಗಿ ಎದ್ರಿ ಏಕಾಂತ ಹೋಗೇ ಬಿಡುತ್ತೆ ಬೆಳಗಿನ ಜಾವ ಹೇಳಬೇಕು ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದನ್ನು ಕಲಿಬೇಕು ನಾವೆಲ್ಲ ಸ್ವಲ್ಪ ಸೂರ್ಯ ವಂಶದವರು ಅವ್ನು ಬರೋವರೆಗೂ ನಾವು ಹೇಳುವ ಸಂಪ್ರದಾಯವೇ ಇಟ್ಕೊಂಡಿರೋಲ್ಲ ಅದೂಲ್ದಲೆ ಈ ಗಂಟೆ ಒಳಗೆ ಏಳು ಅಂತ ಇರೋದೇ ಹೇಳಲಿಕ್ಕೆ ಅಂತ ಸೆವೆನ್ ಆಗಲೇ ಹೇಳ್ತಾರೆ ಕೆಲವರು ಅವೇನು ಮಾಡೋಕ್ಕಾಗಲ್ಲ ರೀ ಯಾಕಂದರೆ ಅಷ್ಟೊತ್ತಿನೇ ಎದ ಮೇಲೆ ಆ ಹಾಲ್ನವ್ರು ಬರ್ತಾರೆ ಪೇಪರ್ನವ್ರು ಬರ್ತಾರೆ ಎಲ್ಲ ಎದ್ದಿರ್ತಾರೆ ಮೊಬೈಲು ಎದ್ದುಬಿಟ್ಟಿರುತ್ತೆ ಏನು ಧ್ಯಾನಕ್ಕೆ ಕೊಡ್ತೀರಿ ಬ್ರಾಹ್ಮಿ ಮುಹೂರ್ತ ಹಕ್ಕಿಗಳು ಸುಮುಹೂರ್ತ ಅಂತ ಯಾವುದನ್ನು ಹೇಳುತ್ತೋ ಹಕ್ಕಿಗಳು ತುಂಬ ಸಂತೋಷದಿಂದ ಭಗವಂತನ ಗುಣಗಾನ ಮಾಡುತ್ತೋ ಆ ಕಾಲ ಧ್ಯಾನಕ್ಕೆ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಆಗ ಧ್ಯಾನಕ್ಕೆ ಅಭ್ಯಾಸ ಮಾಡಬೇಕಂತ ಧ್ಯಾನಕ್ಕೆ ಕೊಡುವಾಗ ಎರಡರ ಮೇಲೆ ಚೆನ್ನಾದ ಹತೋಟಿ ಇರಬೇಕು ಒಂದು ದೇಹದ ಮೇಲೆ ಇನ್ನೊಂದು ಮನಸ್ಸು ದೇಹ ಮತ್ತು ಮನಸ್ಸು ಮೈ ಮನಸ್ಸು ಧ್ಯಾನದಲ್ಲಿ ಮಾತಿನ ಪ್ರಶ್ನೆಯೇ ಇಲ್ಲ ಕೆಲವರು ಏನು ಗೊತ್ತಾ ಕಣ್ಣು ಮುಚ್ಚಿ ಧ್ಯಾನ ಕೂತಿದ್ರು ಧ್ಯಾನ ಮಾಡ್ತಿದ್ರು ಕೈಯಲ್ಲಿ ಹಾಗೆ ಹೀಗೆ ಅಂತಿರ್ತಾರೆ ಕೈಯಲ್ಲೇ ಸಂಜ್ಞೆ ಮಾಡ್ತಿರ್ತಾರೆ ಕೈ ಕಾಲೆಲ್ಲ ಆಡಿಸಬಾರ್ದು ಕೆಲವರು ಧ್ಯಾನ ಕೂತಿದ್ರು ಕೂಡ ಅವರ ಮನಸ್ಸು ಯಾವುದೋ ರಿಪೇರಿಗೆ ಶರ್ಟ್ ಕೊಟ್ಟಿರುತ್ತೋ ಚಪ್ಪಲಿ ಹೊಲಿಯೋ ಕೊಟ್ಟಿರುತ್ತೋ ಅಲ್ಲಿ ಹೋಗ್ಬಿಟ್ಟಿರುತ್ತೆ ದೇವರ ಮುಂದೆ ನಾವು ಕೂತಿದ್ದೀವಿ ಪುರಾಣಕ್ಕೆ ನಾವು ಬಂದು ಕೂತಿದ್ದೀವಿ ನಮ್ಮ ಮನಸ್ಸು ಎಲ್ಲಿ ಕೂತಿದ್ಯೋ ಆದ್ದರಿಂದ ನೀವು ಧ್ಯಾನಕ್ಕೆ ತುಂಬ ಹೊತ್ತು ಕೂತ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ ಕೂತ್ಕೋಬೇಡಿ ದೇವ್ರ ಪೂಜೆಗಾಗಲಿ ಧ್ಯಾನಕ್ಕಾಗಲಿ ನಿಮಗೆ ಎಷ್ಟು ಹೊತ್ತು ಕೂಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟೇ ನಾನು ಯಾವಾಗಲೂ ಹೇಳ್ತೀನಿ ದೇವ್ರ ಪೂಜೆ ಎಷ್ಟೊತ್ತು ಮಾಡಬೇಕು ಅಂದರೆ ಕೆಲವರು ಬೆಳಗ್ಗೆ ಆರರಿಂದ ಒಂಬತ್ತರ ತನಕ ಮಾತಾಡಿಸ್ಬೇಡಿ ನಾನು ದೇವ್ರ ಮನೇಲಿ ಇರ್ತೀನಿ ಅಂತಾರೆ ಅಷ್ಟೊತ್ತೆಲ್ಲ ದೇವ್ರ ಮನೇಲಿ ಇರಬಾರ್ದು ಸಿಟ್ಟು ಬರೋದ್ರೊಳಗೆ ಎದ್ದು ಬಂದುಬಿಡಬೇಕು ನಿಮಗೆ ಸಿಟ್ಟು ಬಾರ್ದಿರುವ ಟೈಮ್ ಯಾವುದಿದೆ ನೋಡ್ಕೊಳ್ಳಿ ಕೆಲವರು ಸಿಟ್ಟೇ ಬರೋಲ್ಲ ದೇವ್ರ ಪೂಜೆ ಮನೆಗೆ ಹೋದಾಗಲೇ ಬರೋದು ಅಲ್ಲಿವರೆಗೂ ಬರ ಸಿಟ್ಟಂದರೆ ಗೊತ್ತೇ ಇರಲ್ಲ ರೀ ಸಿಟ್ಟು ಬರೋದ್ರೊಳಗೆ ಅಂತ ನಿಮಗೆ ಬಾಡಿ ಪೈನ್ ಬರೋಕ್ಕೆ ಮುಂಚೆ ಎದ್ದು ಬಿಡಬೇಕು ನಿಮ್ಮ ಬಾಡಿ ಎಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗೆ ಅಷ್ಟೇ ತೃಪ್ತನಾಗಿರ್ಬೇಕು ಅವನು ಬೇಕುಗಳು ಮನಸ್ಸಲ್ಲಿ ಇರಬಾರ್ದು ಸುಮ್ಮನೆ ನಿಮ್ಗೆ ಯಾಕೆ ಹೇಳಿದೆ ಅಂದರೆ ಒಂದು ಹತ್ತು ನಿಮಿಷ ಗಾಯತ್ರಿ ಮಾಡಿ ಆಮೇಲೆ ಕಾಫಿ ತೊಗೊಳ್ತೀನಿ ಕಾಫಿ ರೆಡಿ ಇಟ್ಬಿಟ್ಟಿರ್ತಾರೆ ಕಾಫಿ ಕುಡೀರಿ ಕಾಫಿ ಕುಡೀರಿ ಅಂತಾರೆ ಇರೋ ಒಂದು ಐದು ನಿಮಿಷ ಜಪ ಮಾಡಿ ಬರ್ತೀನಿ ಅಂದರೆ ಜಪ ಕೂತಾಗೆಲ್ಲ ಕಾಫಿ ಲೋಟ ಕಣ್ಣು ಮುಂದೆ ಬಂದರೆ ಪ್ರಯೋಜನ ಇಲ್ಲ ತೃಪ್ತನಾಗಿ ಬೇಡ ನನಗೆ ಬೇಡ ಅಂತ ಡಿಸೈಡ್ ಮಾಡಿ ಬೇಡ ಅಂದರೂ ಆಮೇಲೆ ಕೊಟ್ಟೆ ಕೊಡ್ತಾರೆ ಅಲ್ವಾ ಬೇಡ ಅಂದರೂ ಹಾಗೆ ಕಳ್ಸಿಬಿಡ್ತಾರಾ ಇನ್ನೊಂದು ಸತಿ ಬಿಸಿ ಮಾಡ್ಬೋದೇ ವಿನ ಕೊಡದೆ ಅಂತೂ ಕಳಿಸಲ್ಲ ಆದರೆ ನಿಮ್ಮ ಮನಸ್ಸಿನಲ್ಲಿ ಸುಮ್ಮನೆ ನಿಮ್ಗೆ ಉದಾಹರಣೆ ಕೊಟ್ಟದ್ದು ಏನು ಬೇಕಂತಿದ್ರು ಮೈಲ್ಗೆ ದಾಸರಂತಾರೆ ನಿಮ್ಮ ಬಾಡಿ ಎಷ್ಟೇ ಮಡಿ ಇದ್ರೂ ಧ್ಯಾನ ಮಾಡಲಿಕ್ಕೆ ಬೇಕಾದ ಮುಖ್ಯವಾದ ಅಂಗ ಮನಸ್ಸು ದಾಸರಂತಾರೆ ಮನವು ಮೈಲಿಗೆಯಾಯಿತು ನಿಮ್ಮ ಮನಸ್ಸು ಮೈಲಿಗೆ ಆದರೆ ಕ್ಲೀನ್ ಹೇಗೆ ಮಾಡ್ಕೊಳ್ತೀರಿ ಹೊರಗೆ ಮೈಲಿಗೆ ಆದರೆ ಸ್ನಾನ ಮಾಡ್ಬೋದು ಮಡಿ ಉಟ್ಕೊಳ್ಬೋದು ಮನಸ್ಸು ಮೈಲಿಗೆ ಆಗಿಬಿಟ್ರೆ ಅದು ಮಾಡ್ಕೊಳ್ಬಾರ್ದು ಹತ್ತೇ ನಿಮಿಷ ಮಾಡಿ ಐದೇ ನಿಮಿಷ ಮಾಡಿ ಮನಸ್ಸಿನ ಮೈಲಿಗೆ ಯಾವುದು ಅಂದರೆ ಕಾಮನೆಗಳು ಬಯಕೆಗಳು ಅದು ಬರಬಾರ್ದು ಈ ಧ್ಯಾನ ಇದು ನಿಮಗೆ ಲಾಭ ಸಂತುಷ್ಟತ ಬೇಕು ಇನ್ನೊಬ್ಬರ ಮುಂದೆ ಕೈ ನೀಡಿ ಬೇಡಿ ಬದುಕುವ ಬದುಕು ಯಾರಿಗಿದೆ ಅವರಿಗೆ ಧ್ಯಾನ ಕೂಡಲ್ಲ ನೀವು ನಮ್ಮ ಮಂತ್ರಾಲಯ ಪ್ರಭುಗಳ ಕಥೆಯನ್ನು ಶ್ರವಣ ಮಾಡಿದರೆ ಕೇಳಿದರೆ ಗೊತ್ತಾಗುತ್ತೆ ದೊಡ್ಡ ವಿದ್ವಾಂಸರು ವಿದ್ಯೆಯನ್ನು ಎಂದು ಉದ್ಯೋಗವನ್ನಾಗಿ ಮಾಡಿಕೊಳ್ಳಿಲ್ಲ ಯಾರಲ್ಲಿ ಎಂದು ಏನು ಕೇಳೇ ಇಲ್ಲ ಅದಕ್ಕೆ ಅವರು ಕಣ್ಣು ಮುಚ್ಚಿದಾಗೆಲ್ಲ ದೇವರು ಕಾಣ್ತಿದ್ದ ಅಪರೋಕ್ಷೀ ಶ್ರೀಶಃ ಸಮುಪೇಕ್ಷಿದವಚ ಕಣ್ಣು ಮುಚ್ಚಿದಾಗೆಲ್ಲ ದೇವರು ಕಾಣಬೇಕಾದ್ರೆ ಏನಿದೆಯೋ ಆದರೂ ಸಾಕು ಅನ್ನೋ ಬುದ್ಧಿ ಇರಬೇಕು ನಮ್ಗೆ ಜನ್ಮದಲ್ಲ ಬುದ್ಧಿ ಬರಲ್ಲ ರೀ ಅಷ್ಟು ದೊರಕಿದರೂ ಮತ್ತಷ್ಟರ ಆಸೆ ಕಷ್ಟ ಬೇಡೆಂಬ ಆಸೆ ಕಾಂಬಾಸೆ ನಷ್ಟ ಜೀವನದ ಆಸೆ ಪುರಂದರ ವಿಠಲ ಆಸೆ ಹೊತ್ತು ಧ್ಯಾನಕ್ಕೆ ಕೂತವ ಒಂದು ಧ್ಯಾನ ಕೂಡಲ್ಲ ಆಮೇಲೆ ಕೂಡುವ ಜಾಗ ಮೊದಲು ನೋಡ್ಕೊಳ್ಬೇಕು ಆ ಜಾಗ ನಿರ್ಮಲವಾಗಿರಬೇಕು ಏನು ಇರಬಾರ್ದು ಸ್ವಲ್ಪ ನೋಡಿ ಕ್ಲೀನಾಗಿ ಕೂತ್ಕೊಳ್ಬೇಕು ಕೆಲವರು ಬರುವಾಗಲೇ ಅರ್ಜೆಂಟ್ ಬಂದಿರ್ತಾರೆ ದಬಾರ್ ಅಂತ ಕೂತ್ಕೊಳ್ತಾರೆ ಆಲ್ರೆಡಿ ಇರುವೆ ಸಾಲು ಹೋಗ್ತಿರುತ್ತೆ ಒಂದು ಎಂಟು ಇರುವೆ ಸತ್ ಹೋಗುತ್ತೆ ಯಾವುದೋ ಮಿಸ್ ಆದಿರುವೆ ಕಡಿಯಕ್ಕೆ ಶುರು ಮಾಡುತ್ತೆ ಕಣ್ಣು ಮುಚ್ಚಿದ ತಕ್ಷಣ ಕೂತ ಏನು ಮಾಡ್ತೀವಿ ಅದು ಸ್ವಲ್ಪ ಕ್ಲೀನ್ ಗೀನ್ ಮಾಡಿಕೊಂಡು ಗುಡಿಸ್ಕೊಂಡು ತಕ್ಷಣ ಹೋಗಿ ಸೀದ ಕೆಲವರು ಹಾಗೆ ತಕ್ಷಣ ಮನೆ ಬಚಲ್ಮನೆ ಮನೆಯಿಂದ ಡೈರೆಕ್ಟು ದೇವ್ರ ಮನೆ ಅದೇ ಮೊದಲು ದೇವ್ರ ಮನೆಗೆ ಹೋಗಬೇಕಾದ್ರೆ ಪ್ರಿಲಿಮಿನರಿ ದೇವರ ಮನೇಲಿ ಎಲ್ಲ ವ್ಯವಸ್ಥೆ ಇದೆಯಾ ಧ್ಯಾನಕ್ಕೆಲ್ಲ ಇದೆಯಾ ಪೂಜೆಗೆಲ್ಲ ಸಿದ್ಧ ಇದೆಯಾ ಒಳಗೋದ್ಮೇಲೆ ಅದಿಲ್ಲ ಇದಿಲ್ಲ ಅದಿಲ್ಲ ಅಂತ ಬೈಕೊಂಡು ಬೈಕೊಂಡೇ ಪೂಜೆ ಮುಗಿದೋಗ್ಬಿಡುತ್ತೆ ಶುರು ಬೈಯೋದ್ರೊಳಗೆ ಶುರು ಮಾಡಿರ್ತಾರೆ ಎಂಡು ಬೈಯೋದ್ರೊಳಗೆ ದೇವರಂತ ನೀನು ಪೂಜೆ ಮಾಡೋಕ್ಕಿಂತಲೂ ಸುಮ್ಮನೆ ನನ್ನ ಪಾಟಿಗೆ ನಾನು ರೂಮಲ್ಲಿ ಬಿಟ್ಬಿಟ್ರೆ ಸಾಕು ಅಂತ ಹಾಗಾಗಬಾರ್ದು ನಿರ್ಮಲವಾದ ಸ್ಥಳ ಇರಬೇಕು ಹಿಂದೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ನೇಗಿಲಿನಿಂದ ಭೂಮಿಯನ್ನು ಅದನ್ನು ಇದು ಮಾಡ್ತಿದ್ರು ಶೋಧನೆ ಮಾಡೋರು ಯಾಕಂದರೆ ಒಂದು ಆಳು ಎತ್ತರದ ತಗ್ಗಿನಲ್ಲಿ ಎಲ್ಲಿಯೂ ಹೊಲಸು ಪದಾರ್ಥಗಳು ಇರಬಾರ್ದು ಕೂದಲು ಮೂಳೆ ಹಿಂದಿನ ದಿನದ ಯಾವುದೇ ಹೊಲಸು ಪದಾರ್ಥ ಇದಿರಬಾರ್ದು ಅದಕ್ಕೆ ಅದು ಏನೇ ಇದ್ದರೂ ಕೂಡ ಇವತ್ತು ನಾವದನ್ನು ಪವಿತ್ರೀಕರಿಸ್ಕೊಳ್ಬೇಕಂದ್ರೆ ಮಂಡಲವನ್ನು ಮಾಡಬೇಕು ಗೋಮಯದಿಂದ ಮಾಡಿದ ಮಂಡಲ ಎಲ್ಲ ನೆಗೆಟಿವ್ ಏನಿದೆ ಅದನ್ನೆಲ್ಲ ಕಳೆಯುವಂಥದ್ದು ಇವತ್ತು ನಮ್ಮಲ್ಲಿ ಗೋನು ಮಾಯ ಗೋಮಯವೂ ಮಾಯ ಎರಡೂ ಮಾಯ ಆಗಿಬಿಟ್ಟಿದೆ ಆದರೆ ನನಗೆ ಬಹಳ ಸಂತೋಷ ಉಡುಪಿ ಕೃಷ್ಣನ ಸನ್ನಿಧಾನದಲ್ಲಿ ಮಾತ್ರ ಗೋಮಯ ಇಲ್ಲದೆ ಯಾವ ಕೆಲಸವೂ ಇಲ್ಲ ಭಾರಿ ಖುಷಿಯಾಗತ್ತೆ ಬೇರೆ ಎಲ್ಲಿಯೂ ಕೂಡ ಈ ಕ್ರಮದ ಇಷ್ಟು ಗೋಮಯವನ್ನು ಉಪಯೋಗ ಮಾಡುವಂಥದ್ದು ನಾವು ನೋಡಲಿಲ್ಲ ನಿರ್ಮಲವಾದ ಸ್ಥಳ ಬೇಕು ಅಲ್ಲಿ ಒಂದು ಆಸನವನ್ನು ಹಾಕ್ಕೊಳ್ಬೇಕು ಕೂತ್ಕೊಳ್ಳುವ ಜಾಗ ಧ್ಯಾನಕ್ಕೆ ಎತ್ತರೂ ಇರಬಾರ್ದು ತಗ್ಗೂ ಇರಬಾರ್ದು ಕೆಲವರು ಮನೆ ಮೇಲೆ ಕೂತಿರ್ತಾರೆ ಅದು ಹೀಗಂದ್ರ ಹೀಗಾಗತ್ತೆ ಹಾಗಂದ್ರೆ ಹಾಗಾಗತ್ತೆ ಪೂರ ಎಂಟೈ ಜಪ ಮಾಡುವಾಗ ಪೂರ ಶೇಖ್ ಅಬ್ದುಲ್ಲಾ ಥರ ಕೂತಿರ್ತಾನೆ ಶೇಖ್ ಆಗಬಾರ್ದ್ರಿ ಬಾಡಿ ಅಲ್ಲಾಡಬಾರ್ದು ಅದು ಹಾಗಿರುವಂಥ ಸಮತಟ್ಟಾದ ಸ್ಥಳ ಅತ್ಯಂತ ಎತ್ತರವೂ ಇರಬಾರ್ದು ಅತ್ಯಂತ ತಗ್ಗೂ ಇರಬಾರ್ದು ಅಲ್ಲಿ ಆಸನವನ್ನು ಹಾಕ್ಕೊಳ್ಬೇಕಂತೆ ಆ ಆಸನ ಹೇಗಿರಬೇಕು ಅಂದರೆ ವಸ್ತ್ರ ಕೃಷ್ಣಾಜಿನ ದರ್ಬೆ ಅಂಥ ಮೂರು ಆಸನ ಹಾಕಬೇಕಂತೆ ಖಾಲಿ ಮನೆ ಮೇಲಂತೂ ಕೂಡಲೇಬಾರ್ದು ಅದಕ್ಕೊಂದು ಅಟ್ಲೀಸ್ಟು ಆ ಬೆಳ್ಳಿ ಹೂವುಗಳೆಲ್ಲ ಹಾಕಿರ್ತಾರೆ ನೋಡಿ ಆ ಹೂವಾರು ಇರಬೇಕು ಏನೂ ಇಲ್ಲ ಒಂದು ಧಾವಳಿ ಇಲ್ಲ ಒಂದು ದರ್ಬೆದು ಆಸನ ಇಲ್ಲ ಒಂದು ವಸ್ತ್ರ ಕೃಷ್ಣ ಪರಮಾತ್ಮ ಚೈಲ ಅಜೀನ ಕುಶ ಉತ್ತರೋತ್ತರ ಚೈಲ ಬಟ್ಟೆ ಅಜಿನ ಕೃಷ್ಣಾಜಿನ ಕುಶ ದರ್ಬೆ ಇದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಕೂತ್ಕೊಂಡು ಆ ಕೂತ್ಕೊಳ್ಳುವಾಗಲೂ ಅಷ್ಟೆ ಅನೇಕ ಆಸನಗಳಿದೆ ಸ್ವಸ್ತಿಕಾಸನ ಭದ್ರಾಸನ ಪದ್ಮಾಸನ ವೀರಾಸನ ಇಂಥದ್ದೇ ಆಸನದಲ್ಲಿ ಕೂತ್ಕೊಳ್ಬೇಕು ಅಂತೇನಿಲ್ಲ ನಿಮಗೆ ಯಾವುದು ಜಪಕ್ಕೆ ವಿಘ್ನವನ್ನು ಉಂಟು ಮಾಡದೆ ಇಪ್ಪತ್ತು ನಿಮಿಷವೋ ಅರ್ಧ ಗಂಟೆಯೋ ಕೂತ್ಕೊಳ್ಳಿಕ್ಕಾಗತ್ತೆ ಅಂಥ ಆಸನವನ್ನು ಒಂದು ಮೊದಲು ಸಿದ್ಧ ಮಾಡಿಕೊಳ್ಬೇಕು ನಾವು ನಮ್ಗೆ ಆಸನದ್ದೇ ಪ್ರಾಬ್ಲಮ್ ರೀ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳುವಾಗ ಪರೀಕ್ಷಿತ ನೀನು ದೇವರ ಧ್ಯಾನ ಮಾಡಬೇಕಾದ್ರೆ ಮೊದಲು ಆಸನ ಜಯ ಬೇಕು ಯಾವುದಾದ್ರೂ ಒಂದು ಆಸನದಲ್ಲಿ ಬಹುಕಾಲ ಕೂಡುವ ಹಾಗೆ ನಾವು ಆಸನ ಜಯವನ್ನು ಸಂಪಾದನೆ ಮಾಡಿಕೊಳ್ಬೇಕಂತ ನಮಗೆಲ್ಲ ಸಣ್ಣ ವಯಸ್ಸಿನಲ್ಲಿಯೂ ಕೂಡ ಪಾಠ ಹೇಳುವಾಗ ಮೇಷ್ಟ್ರ ಹೇಳ್ತಾ ಇದ್ದದ್ದೇ ಮೊದಲು ಸಿಟ್ಟು ಪ್ರಾಪರ್ಲಿ ಅಂತ ನಾವು ಸಿಟ್ಟು ಮಾಡಿಕೊಂಡ್ವೇ ವಿನಃ ಸಿಟ್ಟಿಂಗ್ ಕಲೀಲೇ ಇಲ್ಲ ಯಾವುದಾದ್ರೂ ಆಸನ ದೇವರು ಇಷ್ಟು ಕಾರುಣ್ಯ ಗೊತ್ತಾ ಮಲಗಿ ಪರಮ ದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬ ಸುಲಭನೋ ದೇವರನ್ನು ಇಷ್ಟೆಲ್ಲ ಹೇಳ್ತೀರಾ ಆಚಾರ್ಯ ತುಂಬ ಕಷ್ಟ ಸುಲಭನೋ ದೇವ್ರ ಹೆಸರೇ ಸುಲಭ ದೇವರು ತಾನು ಎಷ್ಟು ಸುಲಭ ಅಂತ ತಿಳಿಸ್ಲಿಕ್ಕೆ ತನ್ನ ಹೆಸರನ್ನೇ ಸುಲಭ ಅಂತ ಇಟ್ಕೊಂಡು ಬಿಟ್ಟಿದ್ದಾರೆ ಸುಲಭ ಸುಮ್ತ ಸಿದ್ಧ ಶತ್ರುಜಿತ್ ಶತ್ರುತಾಪನಃ ದೇವ್ರ ಹೆಸರೇನು ಸುಲಭ ಯನಮಃ ಸುಲಭ ಅವನಟ್ಟು ಸುಲಭ ಯಾರಿಲ್ಲರಿ ಮತ್ತು ಇಷ್ಟೆಲ್ಲ ಹೇಳ್ತೀರಿ ಹೇಳಿದ್ರು ಮಲಗಿ ಪರಮ ದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನೋಡಿ ನೀವು ಮಲ್ಕೊಳ್ತಿರೋ ಕೂತ್ಕೋತಿರೋ ನಿಂತ್ಕೋತಿರೋ ಕುಣಿತಿರ್ತಿರೋ ಇದೆಲ್ಲ ನಂಗೆ ಮುಖ್ಯ ಅಲ್ಲ ಅಲ್ಲೊಂದು ವರ್ಡ್ ಇದೆ ರೀ ಮಲಗಿ ಪರಮ ದರದಿ ಪಾಡಲು ಪರಮಾದರ ಇದೆಯಲ್ಲ ಅದು ಬಹಳ ಮುಖ್ಯ ನೀವು ಯಾವ ಆಸನದಲ್ಲಿ ಆದರೂ ಕೂಡಿ ಆದರದಿಂದ ಜಪ ಮಾಡಬೇಕು ದೇವರಲ್ಲಿ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಆದರ ಇಲ್ಲ ಇಲ್ಲ ಅಂತಾದರೆ ಅದೇನು ಪ್ರಯೋಜನ ಇಲ್ಲ ಅದರಿಂದ ಇಂತಹ ಯಾವುದಾದ್ರೂ ಒಂದು ಆಸನ ಸ್ವಸ್ತಿಕಾಸನ ಪದ್ಮಾಸನ ವೀರಾಸನ ಯಾವುದು ನಿಮಗೆ ಆಗತ್ತೋ ಒಂದು ಆಸನವನ್ನು ಹಾಕ್ಕೊಂಡು ಮಣಿ ಮಾಡಿಕೊಂಡು ಕೂತ್ಕೊಳ್ಬೇಕು ಅಂತಾನೆ ತತ್ತೈಕಾಗ್ರಹ್ಮಣ ಕೃತ್ವ ಚಿತ್ತೇಂದ್ರಿಯ ಕ್ರಿಯ ಆಮೇಲೆ ಮನಸ್ಸು ಮತ್ತು ದೇಹ ಇವುಗಳ ಕ್ರಿಯೆಗಳ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಬೇಕು ಧ್ಯಾನ ಕೂತ್ಕೊಳ್ಳೋರು ನನ್ನ ನೋಡಿ ಹೀಗೆ ಕೂತ್ಕೊಳ್ಬಾರ್ದು ಅದು ಹೇಗೆ ಕೂತ್ಕೊಳ್ಬಾರ್ದು ಅನ್ಲಿಕ್ಕೆ ನಾನು ಉದಾಹರಣೆ ಹೀಗೆ ಬಗ್ಗೆ ಕೂತ್ಕೊಳ್ಬಾರ್ದು ಅವನು ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಬೇಕು ನಮ್ಗೆ ಹೀಗೆ ಕೂತೆ ಅಭ್ಯಾಸ ಇಲ್ಲ ನಮ್ಮ ಕೂತ್ಕೊಳ್ಳುವಾಗಲೇ ಹೀಗೆ ಕೂತ್ಬಿಟ್ಟಿರ್ತೀವಿ ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ ನಾವು ಹಾಗೆ ಸಮಕಾಯ ಶಿರೋಗ್ರೀವಂ ಕಾಯ ಅಂದರೆ ದೇಹ ಅದು ಸಮವಾಗಿರಬೇಕು ಅದು ಬಗ್ಗಿರಬಾರ್ದು ಗ್ರೀವ ಅಂದರೆ ಕುತ್ತಿಗೆ ಅದು ಸ್ಟ್ರೈಟ್ ಇರಬೇಕು ದಾರಯಂ ಅಚಲಂ ಸ್ಥಿರ ಸ್ವಲ್ಪವೂ ಅಲ್ಗಾಡಬಾರ್ದು ಸ್ಥಿರವಾಗಿರಬೇಕು ಬೇರೆ ಕಡೆ ನೋಡಬಾರ್ದು ನೋಡಿ ನೀವು ಮನೆ ಒಳಗೆ ಪೌಡ್ರ್ ಹಾಕ್ಕೊಳ್ಳುವಾಗ ಅಥವಾ ತಲೆ ಬಾಚ್ಕೊಳ್ಳುವಾಗ ಕನ್ನಡಿ ಹಿಡಿದು ನೋಡ್ತೀರಿ ಕನ್ನಡಿ ನೋಡ್ತೀರಲ್ಲ ನೋಡುವಾಗ ಆ ಕಡೆ ಈ ಕಡೆ ನೋಡಿದ್ರೆ ನಿಮ್ಮ ಮುಖ ಕಾಣುತ್ತಾ ಕನ್ನಡಿ ಹಿಡ್ಕೊಂಡವ್ರು ಅಲ್ಲಿ ಇಲ್ಲಿ ನೋಡಬಾರ್ದು ಎಲ್ಲಿ ನೋಡಬೇಕು ಕನ್ನಡಿಯನ್ನೇ ನೋಡಿದ್ರೆ ಕಾಣುತ್ತೆ ಅಲ್ವಾ ನೀವು ಹಾಗೆ ತಪಸ್ಸು ಕೂತಾಗ ಅಲ್ಲಿ ಇಲ್ಲಿ ನೋಡ್ತಿದ್ರೆ ದೇವರು ಕಾಣಲ್ಲ ಅಂತರಂಗದ ಕಡೆಗೆ ನಮ್ಮ ಕಣ್ಣು ಹೋಗಬೇಕು ಅದು ಏನು ಮಾಡಬೇಕು ಆ ಕಡೆ ಕಡೆ ನೋಡಬಾರ್ದಂತೆ ನಾಸಿಕಾಗ್ರಂ ಸಂಪ್ರೇಕ್ಷ್ಯ ಮೂಗಿನ ತುದಿಯನ್ನ ಭ್ರೂ ಮಧ್ಯಕ್ಕೆ ನಮ್ಮ ದೃಷ್ಟಿಯನ್ನ ತಂದ್ಕೊಳ್ಬೇಕು ಇದು ಇಲ್ಲಿ ಹೇಳುವಷ್ಟು ಸುಲಭ ಅಲ್ಲ ಯಾರು ನಾಳೆಯಿಂದ ಅರ್ಜೆಂಟ್ ಅರ್ಜೆಂಟ್ ಮಾಡಕ್ಕೆ ಹೋಗ್ಬಿಡ್ಬೇಡಿ ಕೃಷ್ಣ ಬಹಳ ಈಸಿ ಅವನು ಭಗವಂತ ಹೇಳ್ತಾನ್ರಿ ನಮ್ಗೆ ಯೋಗ್ಯತೆ ಬೇಕಲ್ಲ ಅದು ಆರಂಭ ಮಾಡಬೇಕು ಯಾವುದು ಆಗಲ್ಲ ಅಂತಿಲ್ಲ ಮುಂದೆ ಕೃಷ್ಣ ಹೇಳ್ತಾನೆ ಯಾವುದು ಆಗಲ್ಲ ಆಗಲಾರದ್ದನ್ನ ಕೃಷ್ಣ ಇಲ್ಲಿ ಯಾವುದು ಹೇಳಲಿಲ್ಲ ನಮಗೆ ದಿಢೀರ್ ಅಂತ ಮಾಡ್ಲಿಕ್ಕೆ ಹೋದ್ರೆ ತಲೆ ತಿರ್ಗ್ಲಿಕ್ಕೆ ಶುರುವಾಗುತ್ತೆ ನೀವು ಬೇಕಾದ್ರೆ ಐದು ನಿಮಿಷ ಮನೇಲಿ ಕುದಿ ಕಣ್ಣಿನ ಮಧ್ಯದಲ್ಲಿ ನೋಡ್ತಾ ಕೂತ್ಕೊಳ್ಳಿ ಮೂಗಿನ ತುದಿಯನ್ನು ನೋಡ್ತಾ ಕೂತ್ರೆ ಅಷ್ಟು ಸಾಧ್ಯ ಇಲ್ಲ ಅದು ಅಭ್ಯಾಸ ಮಾಡ್ತಾ ಮಾಡ್ತಾ ಬರುವಂಥದ್ದು ಮತ್ತೆ ಬ್ರಹ್ಮಚರ್ಯದಿಂದ ಇರಬೇಕು ಬ್ರಹ್ಮಚರ್ಯ ಅಂದರೆ ನಿಮ್ಮ ಕಣ್ಣು ನಿಮ್ಮ ಕಿವಿ ನಿಮ್ಮ ನಾಲಿಗೆ ನಿಮ್ಮ ಕೈ ನಿಮ್ಮ ಕಾಲು ಎಲ್ಲವೂ ದೇವರ ಕಡೆಗೆ ಹರಿತಿರ್ಬೇಕು ಮನಸ್ಸು ಬ್ರಹ್ಮ ಗುಣಪೂರ್ಣನಾದ ಭಗವಂತನ ಚಿಂತನೆಯನ್ನ ಮಾಡ್ತಾ ಇರಬೇಕು ಬೇರೊಂದು ವಿಷಯದ ಕಡೆಗೆ ಕಾಲಿಗೆ ಎಲ್ಲೋ ಹೋಗುವ ಬುದ್ಧಿ ಬರಬಾರ್ದು ಕೈಗಿನ್ನೇನೋ ಮಾಡುವ ಬುದ್ಧಿ ಬರಬಾರ್ದು ನಾಲಿಗೆಗೆ ಏನೋ ತಿನ್ನುವ ಬುದ್ಧಿ ಬರಬಾರ್ದು ಎಲ್ಲವೂ ಬ್ರಹ್ಮನಲ್ಲಿ ಚರ್ಯ ಇದ್ದು ಭಗವಂತನನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಧ್ಯಾನ ಮಾಡಬೇಕು ಧ್ಯಾನಕ್ಕೆ ಆಸನ ವಿಹಿತ ಇಂಥ ಆಸನ ವಸ್ತ್ರ ದರ್ಬೆ ಇದು ಒಂದು ಬಗೆ ಅದರ ಮೇಲೆ ಕೂಡುವ ಸ್ಥಿತಿ ಪದ್ಮಾಸನ ವೀರಾಸನ ಇದೊಂದು ಬಗೆ ಮೊದಲನೇದು ಕೂಡಲಿಕ್ಕೆ ಒಂದು ಆಸರೆ ಆಸನದ ವಸ್ತು ಎರಡನೇದು ಆಸನದ ಭಂಗಿ ಸ್ಟೈಲ್ ಹೇಗೆ ಕೂಡಬೇಕು ಮೊದಲನೇದು ಕೂಡುವ ಆಸನ ಅದು ಆಸನಕ್ಕೆ ಆಸರೆ ಅದರ ಮೇಲೆ ಕೂಡುವ ಭಂಗಿ ಇದು ಧ್ಯಾನಕ್ಕೆ ಎರಡೂ ಅಗತ್ಯ ಆಸನ ಕೆಳಗೆ ಹಾಕ್ಕೊಂಡಿದ್ದು ಸರಿಗಿಲ್ಲ ಅಂದರೂ ನಿಮಗೆ ಏಕಾಗ್ರತೆ ಬರೋಲ್ಲ ನಿಮ್ಮ ದೇಹ ವಿಚಲಿತವಾದರೂ ಒಂದು ಆಸನಕ್ಕೆ ಒಳಗಾಗಲಿಲ್ಲ ಅಂತಾದರೂ ಧ್ಯಾನಕ್ಕೆ ಅದು ಸಿಗೋಲ್ಲ ಈ ಧ್ಯಾನ ಮಾಡಬೇಕು ಅಂತ ಎಲ್ಲಂದ್ರಲ್ಲಿ ಮಾಡ್ತೀನಿ ಆಗೋಲ್ಲ ಯಾವುದು ಒಂದು ಪ್ರಶಾಂತವಾದ ಜಾಗ ಇದೆ ಅದಕ್ಕೆ ದೇವರ ಮನೆಯನ್ನು ಆಯ್ಕೆ ಮಾಡಿಕೊಳ್ತಾರೆ ಅಲ್ಲಿ ಕೂತ್ಕೊಂಡು ಅಥವಾ ನದಿ ತೀರ ಅಥವಾ ಪರ್ವತದ ತಪ್ಪಲು ನಾವು ಯಾವುದೇ ಪುರಾಣಗಳಲ್ಲಿ ಕೇಳುವಾಗ ತಪಸ್ಸು ಮಾಡಲಿಕ್ಕೆ ನದಿ ತೀರ ಪರ್ವತವನ್ನೇ ಆಯ್ಕೆ ಮಾಡಿಕೊಂಡಿದ್ದನ್ನು ನಾವು ನೋಡ್ತೀವಿ ತಪಸ್ವಿಗಳು ಸಾಮಾನ್ಯವಾಗಿ ಅವರು ಆಯ್ಕೆ ಮಾಡಿಕೊಳ್ಳುವಂಥದ್ದು ಯಾವುದಾದ್ರೂ ಒಂದು ನದಿಯ ತೀರ ಅದು ಪ್ರಶಾಂತವಾದ ವಾತಾವರಣ ಯಾಕೆಂದರೆ ಧ್ಯಾನ ಕೈಗೂಡಬೇಕಾದ್ರೆ ಆ ವಾತಾವರಣವು ಚೆನ್ನಾಗಿರಬೇಕು ಧ್ಯಾನಕ್ಕೆ ಕೂತವನಿಗೆ ಪ್ರಶಾಂತಾತ್ಮ ವಿಗತ ಬಿ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಯುಕ್ತ ಆಸೀತ ಮತ್ಪರ ಏಂಜಯನ್ ಯುಂಜನ್ ಮದಾತ್ಮಾನಂ ಯೋಗೀ ನಿಯತ ಮಾನಸ ಶಾಂತಿಂ ನಿರ್ವಾಣ ಮತ್ಸಾಂ ಅಧಿಗತಿ ಹಾಗೆ ಯಾರು ಧ್ಯಾನಕ್ಕೆ ಕೂತ್ಕೊಳ್ತಾನೆ ಅವನು ಸಂಪೂರ್ಣವಾಗಿ ಭೋಗದ ಇಚ್ಛೆಯನ್ನು ಆ ಕಾಲದಲ್ಲಿ ಆದರೂ ಬಿಡಬೇಕು ಇಂದ್ರಿಯಗಳು ವರ್ಷದಲ್ಲಿರಬೇಕು ಆ ವಿಷಯದ ನಿಮಿತ್ತವಾಗಿ ಧ್ಯಾನ ಬಿಟ್ಟು ಮನಸ್ಸು ಆ ಕಡೆ ಓಡುವ ಹಾಗೆ ಇರಬಾರ್ದು ಹೀಗೆ ಧ್ಯಾನವನ್ನು ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ತಿಳಿಸ್ತಾ